ನಮಸ್ಕಾರ ಗೆಳೆಯರಿ ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ ನಲವತ್ತೇಳಕ್ಕೆ ಸುಸ್ವಾಗತ ಇಲ್ಲಿ ನಾವು ಸಾಮಾನ್ಯ ವಿಜ್ಞಾನದ ಬಗ್ಗೆ ಇಪ್ಪತ್ತು ಪ್ರಶ್ನೆಗಳನ್ನು ನೋಡೋಣ ಇನ್ನೂ ನೀವೇನಾದರೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದರೆ ಕೆಳಗಡೆ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಜೊತೆಗೆ ನಮ್ಮ ಮ್ಯಾಡ್ಗಾಯಿ ಲ್ಯಾಬ್ಸ್ನ ದ ಗೌರ್ಮೆಂಟ್ ಜಾಬ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಚಸ್ಗಳಿಗೆ ಸೇರಿ ಅಧ್ಯಯನ ನಡೆಸಬಹುದಾಗಿರ್ತದೆ ಪ್ರಶ್ನೆಗಳನ್ನು ನೋಡೋಣ ಮೊದಲೇ ಪ್ರಶ್ನೆ ಧನುರ್ವಾಯು ರೋಗಕ್ಕೆ ಕಾರಣವಾದಂತಹ ಬ್ಯಾಕ್ಟೀರಿಯಾ ಯಾವುದು ಸರಿಯಾದ ಉತ್ತರ ಅಂತಂದರೆ ಅದು ಕ್ಲಾಸ್ಟ್ರೀಡಿಯಂ ಟೆಟಿನಿ ಅಂತ ಹೇಳಿ ಈ ಕ್ಲಾಸ್ಟ್ರೀಡಿಯಂ ಟೆಟಿನಿ ಎನ್ನುವಂಥದ್ದು ಧನುರ್ವಾಯು ರೋಗಕ್ಕೆ ಕಾರಣವಾಗ್ತದೆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ ಎಂಬುದು ಕ್ಷಯ ರೋಗಕ್ಕೆ ಸಾಲ್ಮೋನೆಲ್ಲ ಟೈಫಿ ಎಂಬಂಥದ್ದು ಟೈಫಾಯ್ಡ್ ರೋಗಕ್ಕೆ ವಿಬ್ರಿಯಾ ಕಾಲರ ಎಂಬುದು ಕಾಲಾರ ರೋಗಕ್ಕೆ ಎಸ್ಸಿನಿಯಾ ಪೆಸ್ಟಿಸ್ ಎಂಬುದು ಪ್ಲೇಗ್ ರೋಗಕ್ಕೆ ಕಾರಣವಾಗುವಂಥ ಬ್ಯಾಕ್ಟೀರಿಯಾಗಳಾಗಿವೆ ಎರಡನೇ ಪ್ರಶ್ನೆ ಬ್ಯಾಕ್ಟೀರಿಯಾಗಳು ಏನನ್ನು ಹೀರಿಕೊಂಡು ನೈಟ್ರೇಟ್ಗಳಾಗಿ ಪರಿವರ್ತಿಸುತ್ತವೆ ಸರಿಯಾದ ಉತ್ತರ ಅಂತಂದ್ರೆ ಅದು ಸಾರಜನಕ ಬ್ಯಾಕ್ಟೀರಿಯಾಗಳು ಅನಿಲ ರೂಪದಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಹಸಿರು ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾದ ನೈಟ್ರೇಟ್ಗಳಾಗಿ ಅವು ಪರಿವರ್ತಿಸುತ್ತವೆ ಅಜ್ಟೋಬ್ಯಾಕ್ಟರ್ ಮತ್ತು ಕ್ಲಾಸ್ಟ್ರೇಡಿಯಂ ಎಂಬ ಬ್ಯಾಕ್ಟೀರಿಯಾಗಳು ಮಣ್ಣು ಮತ್ತು ಸತ್ತ ಜೈವಿಕ ವಸ್ತುಗಳನ್ನು ಒಳಗೊಂಡಂತಹ ಮಿಶ್ರಣವನ್ನು ವಿಘಟಿಸಿ ಗೊಬ್ಬರವನ್ನಾಗಿಸುತ್ತವೆ ಮೂರನೇ ಪ್ರಶ್ನೆ ಸ್ವಪೋಷಕ ಬ್ಯಾಕ್ಟೀರಿಯಾ ಯಾವ ಶಕ್ತಿಯನ್ನು ಬಳಸಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಸರಿಯಾದ ಉತ್ತರ ಅಂತಂದ್ರೆ ಅದು ಸೌರಶಕ್ತಿಯನ್ನು ಸ್ವಪೋಷಕ ಬ್ಯಾಕ್ಟೀರಿಯಾ ಸೌರಶಕ್ತಿ ಅಥವಾ ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ಇಂಗಾಲದ ಡೈಆಕ್ಸೈಡನ್ನು ಅಪಕರ್ಷಿಸುವ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಆದ್ದರಿಂದ ಸ್ವಪೋಷಕ ಬ್ಯಾಕ್ಟೀರಿಯಾಗಳು ದ್ವಿತೀಯ ಸಂಶ್ಲೇಷಕ ಅಥವಾ ಎಂದು ಹೇಳಲಾಗ್ತದೆ ನಾಲ್ಕನೇ ಪ್ರಶ್ನೆ ಬ್ಯಾಕ್ಟೀರಿಯಾಗಳ ದೇಹವು ಯಾವುದರಿಂದ ಆವೃತವಾಗಿದೆ ಸರಿಯಾದ ಉತ್ತರ ಅದು ಕೋಶಪೊರೆಯಿಂದ ಬ್ಯಾಕ್ಟೀರಿಯಾಗಳ ದೇಹವು ಕೋಶಪೊರೆಯಿಂದ ಆವೃತವಾಗಿದೆ ಅವುಗಳ ಹೊರಭಾಗವನ್ನು ಕೋಶ ಆವರಿಸಿಕೊಂಡಿರುತ್ತದೆ ಮನುಷ್ಯ ಯಾವ ಕುಟುಂಬಕ್ಕೆ ಸೇರಿದವನು ಸರಿಯಾದ ಉತ್ತರ ಅದು ಹೋಮಿನಿಡೆ ಮನುಷ್ಯ ಹೋಮಿನಿಡೆ ಎಂಬಂಥ ಕುಟುಂಬಕ್ಕೆ ಸೇರಿದವನಾಗಿದ್ದಾನೆ ಇನ್ನು ಬೆಕ್ಕು ಫೆಲಿಡೆ ಎಂಬಂಥ ಕುಟುಂಬಕ್ಕೆ ನೊಣ ಮುಸಿಡೆ ಮಿಡತೆ ಅಕ್ರಿಡಿಡೆ ಎಂಬ ಕುಟುಂಬಕ್ಕೆ ಸೇರಿದ ಜೀವಿಗಳಾಗಿದ್ದಾವೆ ಆರನೇ ಪ್ರಶ್ನೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಸರಿಯಾದ ಉತ್ತರ ಅಂತಂದ್ರೆ ಅದು ಕರೋಲಸ್ ಲೀನಿಯಸ್ ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳೆಂಬ ಎರಡು ಸಾಮ್ರಾಜ್ಯಗಳ ವರ್ಗೀಕರಣ ಪದ್ಧತಿಯನ್ನು ಇವರು ಇಲ್ಲಿ ಸೂಚಿಸಿದ್ದಾರೆ ಜೀವಿಗಳ ವರ್ಗೀಕರಣಕ್ಕಾಗಿ ಈತ ವರ್ಗ ಗಣ ಜಾತಿ ಮತ್ತು ಪ್ರಭೇದ ಎಂಬ ನಾಲ್ಕು ಹಂತಗಳನ್ನು ಪರಿಚಯಿಸಿದ ಅವು ವಂಶ ಮತ್ತು ಕುಟುಂಬ ಆದ್ದರಿಂದ ಆಧುನಿಕ ವರ್ಗೀಕರಣ ಪದ್ಧತಿಯು ಲೀನಿಯಸ್ ಪದ್ಧತಿಯ ವಿಸ್ತರಣೆ ಜೊತೆಗೆ ದ್ವಿನಾಮಕರಣ ಪದ್ಧತಿಯನ್ನು ಪತ್ತೆಸಿದನು ಎಲ್ಲ ಕೊಡುಗೆಗಳಿಂದಾಗಿ ಇವರನ್ನು ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಯಿತು ಏಳನೇ ಪ್ರಶ್ನೆ ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವಂಥ ಸಸ್ಯ ಯಾವುದು ಸರಿಯಾದ ಉತ್ತರ ಬ್ರಿಜಲ್ ಕೋನ್ ಪೈನ್ ಅತಿ ಹೆಚ್ಚು ವರ್ಷ ಬದುಕುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥ ವೃಕ್ಷ ಅಂತಂದ್ರೆ ಬ್ರಿಜಲ್ ಕೋನ್ಬೈನ್ ಎಂಬುದು ಆಗಿದೆ ಇದು ಸುಮಾರು ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ವರ್ಷಗಳಷ್ಟು ಅಂತ ಹೇಳಲಾಗ್ತದೆ ಇನ್ನು ಇತರೆ ಪ್ರಮುಖ ವೃಕ್ಷಗಳು ಅಂತಂದರೆ ಆಲ ಅಂದರೆ ಆಲದ ಬರ ನಾಲ್ಕುನೂರು ವರ್ಷ ಬದುಕ್ತದೆ ಇನ್ನು ಬಿಳಿ ಓಕ್ ಎಂಬುದು ಐದುನೂರು ವರ್ಷ ಬದುಕ್ತದೆ ದೈತ್ಯ ಸಿಕ್ಕೋ ಅಥವಾ ಸಿಕ್ಟೋ ಎಂಬುದು ಮೂರು ಸಾವಿರದ ಐದುನೂರು ವರ್ಷಗಳ ಕಾಲ ಬದುಕ್ತದಂತೆ ಹೇಳಲಾಗ್ತದೆ ಅತಿ ಹೆಚ್ಚು ಕಾಲ ಜೀವಿಸಬಹುದಾದಂಥ ಜೀವಿ ಯಾವುದು ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಬಿ ಆಮೆ ಅತಿ ಹೆಚ್ಚು ಕಾಲ ಬದುಕುವಂಥ ಒಂದು ಜೀವಿ ಯಾವುದು ಅಂತಂದರೆ ಭೂಮಿಯಲ್ಲಿ ಅದು ಆಮೆ ಆಗಿದೆ ನೂರ ಐವತ್ತೇಳು ವರ್ಷಗಳ ಕಾಲ ಅದು ಬದುಕ್ತದಂತ ಹೇಳಲಾಗ್ತದೆ ಇನ್ನು ನಾಯಿ ಹದಿನೈದು ವರ್ಷ ಬದುಕ್ತದೆ ಹುಲಿ ಇಪ್ಪತ್ತೈದು ವರ್ಷ ಕುದುರೆ ಮೂವತ್ತು ವರ್ಷ ತಿಮಿಂಗ್ಲ ಅರವತ್ತು ವರ್ಷ ಆನೆ ಅರವತ್ತರಿಂದ ಎಪ್ಪತ್ತು ವರ್ಷ ಮನುಷ್ಯ ನೂರು ವರ್ಷ ಬದುಕ್ತಾ ಇದ್ದ ಅಂತ ಹೇಳಲಾಗ್ತದೆ ಆದರೆ ಇವತ್ತಿನ ಒಂದು ಆಧುನಿಕ ಒಂದು ಪ್ರಪಂಚ ನೋಡಿದಾಗ ಅದು ಅಲ್ಲದೆ ಆಹಾರ ಪದ್ಧತಿ ಎಲ್ಲ ನೋಡಿದಾಗ ನೂರು ವರ್ಷ ಎಲ್ಲ ಅರವತ್ತು ಎಪ್ಪತ್ತು ವರ್ಷ ಮಾತ್ರ ಬದುತನದಲ್ಲಿ ನಾವು ಊಹಿಸ್ಬೋದಾಗಿರ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಅಮೀಬಾದ ಚಲನೆಗಾಗಿ ಇರುವಂತಹ ನಿರ್ದಿಷ್ಟ ರಚನೆ ಯಾವುದು ಸರಿಯಾದ ಉತ್ತರ ಅಂತಂದ್ರದ್ದು ಮಿಥ್ಯಾಪಾದ ಅಮೀಬಾದ ಚಲನೆಗಾಗಿ ಇರುವಂತಹ ನಿರ್ದಿಷ್ಟ ರಚನೆಯನ್ನು ನಾವು ಮಿಥ್ಯಾಪಾದ ಕರಿತೀವಿ ಮಿಥ್ಯಾಪಾದಗಳನ್ನು ಉಪಯೋಗಿಸಿ ಅಮೀಬಾ ಚಲನೆಯನ್ನು ಹೊಂತವೆ ಇನ್ನು ಅದೇ ರೀತಿಯಾಗಿ ಕೆಲವು ಜೀವಿಗಳು ತಮ್ಮದೇ ಆದಂತಹ ವಿಶಿಷ್ಟ ರೀತಿಯ ಚಲನೆಯ ರಚನೆಗಳನ್ನು ಹೊಂದಿದ್ದಾವೆ ಅವುಗಳಂತಂದರೆ ಇವುಗಳನ್ನ ಕಷಾಂಗದ ಮೂಲಕ ಚಲನೆ ಮಾಡುತ್ತದೆ ಪ್ಯಾರಾಮಿಸಿಯಂ ಲೋಮಾಂಗದ ಮೂಲಕ ಹೈಡ್ರಾ ಕರಬಳ್ಳಿಯಿಂದ ಪಕ್ಷಿ ರೆಕ್ಕೆಗಳಿಂದ ಚಲಿಸ್ತದೆ ಅದೇ ರೀತಿಯಾಗಿ ಮಾನವ ತನ್ನ ಕಾಲುಗಳಿಂದ ಚಲಿಸ್ತಾನೆ ಹತ್ತನೇ ಪ್ರಶ್ನೆ ಜೀವಕೋಶದ ಗಾತ್ರವನ್ನು ಅಳೆಯಲು ಬಳಸುವಂತಹ ಮಾನ ಯಾವುದು ಸರಿಯಾದ ಉತ್ತರ ಅಂತ ಅದರದು ಮೈಕ್ರೋನ್ ಜೀವಕೋಶಗಳು ಬರಿಗಣ್ಣೆಗೆ ಕಾಣಿಸುವುದಿಲ್ಲ ಅವನ್ನು ಸೂಕ್ಷ್ಮ ದರ್ಶಕದ ಮೂಲಕನೇ ನೋಡಬೇಕು ಇನ್ನು ಜೀವಕೋಶಗಳ ಗಾತ್ರವನ್ನು ಅಳೆಯಲು ಮೈಕ್ರಾನ್ ಎಂಬಂಥ ಒಂದು ಮಾನವನ್ನು ಬಳಸಲಾಗ್ತದೆ ಒಂದು ಮೈಕ್ರಾನ್ ಅಂತಂದರೆ ಒಂದು ಪೌಂಡ್ ಸಾವಿರ ಅಂದರೆ ಸಾವಿರದ ಒಂದು ಭಾಗ ಅಂತೇಳಿ ಹೇಳಾಗ್ತದೆ ಸಾವಿರದ ಒಂದು ಭಾಗ ಮಿಲಿಮೀಟರ್ಗೆ ಸಮ ಹನ್ನೊಂದನೇ ಪ್ರಶ್ನೆ ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಎ ಶ್ಲೀಡರ್ ಮತ್ತು ಶ್ವಾನ್ ಅಂತೇಳಿ ಜರ್ಮನಿಯ ಸಸ್ಯಶಾಸ್ತ್ರಜ್ಞನಾದಂತಹ ಸ್ಲೀಡನ್ ಮತ್ತು ಪ್ರಾಣಿಶಾಸ್ತ್ರಜ್ಞನಾದಂತಹ ಶ್ವಾನ್ ಇವರಿಬ್ಬರು ಒಟ್ಟಾಗಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಜೀವಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ ಇನ್ನು ಜೀವಕೋಶ ಸಿದ್ಧಾಂತದ ಪ್ರಕಾರ ಜೀವಿಗಳ ದೇಹವು ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದ ಆಗಿರುತ್ತದೆ ಇನ್ನು ಹೊಸ ಜೀವಕೋಶಗಳು ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಜೀವಕೋಶಗಳ ವಿಭಜನೆಯಿಂದ ಅವು ಹುಟ್ಟುತ್ತವೆ ಹನ್ನೆರಡನೇ ಪ್ರಶ್ನೆ ವಿಜ್ಞಾನದಿಂದ ಜೀವಿಗಳ ಕೋಶೀಯ ಸ್ವರೂಪದ ಬಗ್ಗೆ ಮೊದಲು ತಿಳಿಸಿದವರು ಯಾರು ಸರಿಯಾದ ಉತ್ತರ ಅಂತಂದರೆ ಅದು ರಾಬರ್ಟ್ ಹುಕ್ ಬ್ರಿಟಿಷ್ ವಿಜ್ಞಾನಿ ರಾಬರ್ಟ್ ಹುಕ್ನು ವಿಜ್ಞಾನದಿಂದ ಜೀವಿಗಳ ಕೋಶೀಯ ಸ್ವರೂಪದ ಬಗ್ಗೆ ಮೊದಲು ಸುಳಿವು ದೊರೆಯಿತು ಇದನ್ನು ಸೂಕ್ಷ್ಮ ದರ್ಶಕದ ಯಂತ್ರದಲ್ಲಿ ಬೆಂಡಿನ ಚೂರೊಂದನ್ನು ವೀಕ್ಷಿಸುತ್ತಿದ್ದಾಗ ಜೇನುಗೂಡಿನಂತಹ ರಚನೆಗಳು ಕಂಡುಬಂದವು ಇವುಗಳಿಗೆ ಸೆಲ್ಸ್ ಅಂತ ಕರೆದನು ಈ ರೀತಿಯಾಗಿ ಅವನು ಜೀವಕೋಶಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ನಮಗೆ ತಿಳಿಸಿಕೊಡ್ತಾನೆ ಹದಿಮೂರನೇ ಪ್ರಶ್ನೆ ಡಿ ಎನ್ ಎ ಅಣುವಿನ ರಚನೆಯನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಅಂತಂದ್ರೆ ಅದು ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಕಿಕ್ ಅಂತ ಹೇಳಿ ಫ್ರಾನ್ಸಿಸ್ ಕ್ರಿಕ್ ಡಿ ಎನ್ ಎ ಅಣುವಿನ ರಚನೆಯನ್ನು ಕಂಡುಹಿಡಿದವರು ಅಮೆರಿಕದ ಅಮೆರಿಕದ ಆದಂತಹ ಜೇಮ್ಸ್ ವ್ಯಾಟ್ಸನ್ ಮತ್ತು ಆಂಗ್ಲ ವಿಜ್ಞಾನಿ ಫ್ರಾನ್ಸಿಸ್ ಕ್ರಿಕ್ ಎಂಬವರಾಗಿದ್ದಾರೆ ಇವರು ಹತ್ತೊಂಬತ್ತರ ಐವತ್ತ್ ಮೂರರಲ್ಲಿ ಡಿ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಇದನ್ನು ಕರೆಯಲಾಗ್ತದೆ ಡಿ ಎನ್ ಎನ್ನು ಈ ಒಂದು ಡಿ ಎನ್ ಎ ಅಣುವಿನ ರಚನೆಯನ್ನು ಇವರಿಬ್ಬರು ಕಂಡುಹಿಡುತ್ತಾರೆ ಈ ಸಂಶೋಧನೆಗಾಗಿ ಅವರಿಗೆ ಹತ್ತೊಂಬತ್ತರ ಐವತ್ತೆರಡರಲ್ಲಿ ನೊಬೆಲ್ ಪಾರಿತೋಷಕ ದೊರೆಯುತ್ತದೆ ಹದಿನಾಲ್ಕನೇ ಪ್ರಶ್ನೆ ಡಿ ಎನ್ ಎದಲ್ಲಿ ಥೈಮಿನ್ ಮತ್ತು ಸೈಟೋಸಿನ್ ಇವು ಯಾವ ವರ್ಗಕ್ಕೆ ಸೇರಿವೆ ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಎ ಪಿರಿಮಿಡಿನ್ ಥೈಮಿನ್ ಮತ್ತು ಸೈಟೋಸಿಸ್ಗಳು ಪಿರಿಮಿಡಿನ್ ವರ್ಗಕ್ಕೆ ಸೇರಿವೆ ಮತ್ತು ಅಡಿನೈನ್ ಹಾಗೂ ಗ್ವಾನಿನ್ಗಳು ಪ್ಯೂರಿನ್ಗಳೆಂಬ ವರ್ಗಕ್ಕೆ ಸೇರಿವೆ ಮತ್ತು ಡಿ ಎನ್ ಎದಲ್ಲಿ ನಾಲ್ಕು ನೈಟ್ರೋಜನ್ ಕ್ಷಾರಕಗಳಿರುತ್ತವೆ ಲೈಂಗಿಕ ರೀತಿಯ ಪ್ರಜನನ ಕ್ರಿಯೆಯಲ್ಲಿ ಹೆಣ್ಣು ಮತ್ತು ಗಂಡು ಪ್ರಜನನ ಕೋಶಗಳು ಸೇರಿ ಇವುಗಳನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಅಂತಂದರೆ ಅದು ಯುಗ್ಮಜ ಎಂದು ಕರೆಯುತ್ತಾರೆ ಲೈಂಗಿಕ ರೀತಿಯ ಪ್ರಜನನ ಕ್ರಿಯೆಯಲ್ಲಿ ಹೆಣ್ಣು ಮತ್ತು ಗಂಡು ಪ್ರಜನನ ಕೋಶಗಳು ಸೇರಿ ಯುಗ್ಜ ಎಂದು ಅದು ನಿರ್ಮಾಣ ಆಗ್ತದೆ ಮತ್ತು ಒಂದು ಕೋಶವಾಗ್ತದೆ ಮಿಯಾಸಿಸ್ ವಿಭಜನೆ ಲೈಂಗಿಕ ಕೋಶಗಳಲ್ಲಿ ಲಿಂಗಾಣುಗಳು ಉಂಟಾಗುವಾಗ ಮಾತ್ರ ಉಂಟಾಗ್ತವೆ ಇನ್ನು ಈ ಕೋಶದಲ್ಲಿ ವರ್ಣತಂತುಗಳು ದ್ವಿಗುಣ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ಹದಿನಾರನೇ ಪ್ರಶ್ನೆ ವಿವಿಧ ಅಂಗಾಂಶಗಳು ಮತ್ತು ಅವುಗಳ ಕಾರ್ಯಗಳನ್ನು ಅಧ್ಯಯನ ಮಾಡುವಂಥ ಜೀವಶಾಸ್ತ್ರದ ವಿಭಾಗಕ್ಕೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಅಂತಂದರೆ ಅದು ಅಂಗಾಂಶಶಾಸ್ತ್ರ ಒಂದೇ ರೀತಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸುವಂತಹ ಅಂಗಗಳ ಸಮೂಹಕ್ಕೆ ಅಂಗ ವ್ಯವಸ್ಥೆ ಅಂತೇಳಿ ಕರೀತಾರೆ ಇನ್ನು ವಿವಿಧ ಅಂಗಾಂಶಗಳು ಮತ್ತು ಅವುಗಳ ಕಾರ್ಯಗಳನ್ನು ಅಧ್ಯಯನ ಮಾಡುವಂಥ ಜೀವಶಾಸ್ತ್ರ ವಿಭಾಗಕ್ಕೆ ಅಂಗಾಂಶಶಾಸ್ತ್ರ ಅಂತೇಳಿ ಕರೆಯಲಾಗ್ತದೆ ಅಂಗಗಳ ಬಗ್ಗೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುವುದೇ ಅಂಗಾಂಶ ಶಾಸ್ತ್ರ ಹಸಿರು ಸಸ್ಯಗಳಲ್ಲಿ ದಿತ್ಯು ಸಂಶ್ಲೇಷಣೆಗೆ ಯಾವುದು ಕೇಂದ್ರವಾಗಿದೆ ಸರಿಯಾದ ಉತ್ತರ ಅಂತ ಅದರದ್ದು ಎರಡು ಪೊರೆಗಳಿಂದ ಆವೃತವಾಗಿರುವಂಥ ಈ ಕಣದಂಗಗಳಿಂದ ಈ ಪೊರೆಗಳು ಕೆಲವು ಸ್ಥಳಗಳಲ್ಲಿ ಹಿಂಬದಿಗೆ ಮಡಿಸಿಕೊಳ್ಳುವಂಥ ಮೂಲಕ ಗ್ರಾನೆ ಎಂಬಂಥ ರಚನೆ ಉಂಟಾಗ್ತವೆ ಈ ಗ್ರಾನೆದಲ್ಲಿ ಕ್ಲೋರೋಫಿಲ್ನ ಅಣುಗಳು ಒಂದರ ಮೇಲೆ ಮತ್ತೊಂದು ಜೋಡಣೆಯಾಗಿರುತ್ತವೆ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಇವು ಇವುಗಳ ಮೂಲಕ ಹಸಿರು ಸಸಿಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ ಹದಿನೆಂಟನೇ ಪ್ರಶ್ನೆ ಜೀವಕೋಶದಲ್ಲಿ ವಸ್ತುಗಳನ್ನು ಸಂಗ್ರಹ ಮಾಡುವುದು ಯಾವುದು ಸರಿಯಾದ ಉತ್ತರ ಅಂತಂದ್ರೆ ಅದು ರಸಧಾನಿಗಳು ಒಂದು ಇಲ್ಲವೇ ಒಂದಕ್ಕಿಂತ ಹೆಚ್ಚಿನ ಸಂಗ್ರಹ ಸ್ಥಳಗಳನ್ನು ಕೋಶ ದ್ರವದಲ್ಲಿ ನಾವು ಕಾಣ್ಬೋದು ಈ ರಚನೆಗಳನ್ನು ನಾವು ರಸದಾನಿಗಳಂತೇಳಿ ಕರಿತೇವೆ ಇವುಗಳಲ್ಲಿ ನೀರಿನಂತಹ ದ್ರವ ಬಿದ್ದು ರಸದಾನಿಗಳು ಟೋನೋಪ್ಲಾಸ್ಟ್ ಎಂಬ ಪೊರೆಯನ್ನು ಆವರಿಸಲ್ಪಟ್ಟಿರ್ತವೆ ಹತ್ತೊಂಬತ್ತನೇ ಪ್ರಶ್ನೆ ರಾಸಾಯನಿಕವಾಗಿ ಜೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಸರಿಯಾದ ಉತ್ತರ ಅಂತಂದ್ರೆ ಅದು ಡಿ ಆಕ್ಸಿರೈಬೋಸ್ ನೇಕಳಿಕಾಮ್ಲಾ ಅಥವಾ ಡಿ ಎನ್ ಎ ಅಂತ ಕರಿತೀವಿ ಈ ಡಿ ಎನ್ ಎಗಳಿಂದ ಜೀನ್ಗಳು ಮಾಡಲ್ಪಟ್ಟಿರ್ತವೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರುವಂತಹ ಅನುವಂಶೀಯ ಲಕ್ಷಣಗಳಂತಂದರೆ ಗೂದಲಿನ ಬಣ್ಣ ಇಲ್ಲವೇ ಕಾಲಿನ ಪಾದಗಳ ಗಾತ್ರ ಮುಂತಾದವು ತಂದೆ ತಾಯಿಗಳ ಲಕ್ಷಣಗಳು ವರ್ಣತಂತುವಿನಲ್ಲಿರುವಂಥ ಜೀನ್ಗಳ ಮೂಲಕ ಮಕ್ಕಳಿಗೆ ಆಗುತ್ತವೆ ಮಾನವನ ಜೀವಕೋಶದಲ್ಲಿ ಎಷ್ಟು ವರ್ಣತಂತುಗಳಿವೆ ಸರಿಯಾದ ಉತ್ತರ ಅಂತಂದ್ರೆ ಅದು ನಲವತ್ತಾರು ಅಥವಾ ಇಪ್ಪತ್ತ್ಮೂರು ಜೊತೆ ಅಂತೇಳಿ ಹೇಳಾಗ್ತದೆ ವರ್ಣತಂತುಗಳ ಸಂಖ್ಯೆ ಪ್ರಭೇದದಿಂದ ಪ್ರಭೇದಕ್ಕೆ ವ್ಯತ್ಯಾಸವಾಗ್ತಾ ಹೋಗ್ತದೆ ಮಾನವನ ಜೀವಕೋಶದಲ್ಲಿ ನಲವತ್ತಾರು ವರ್ಣತಂತುಗಳನ್ನು ನಾವು ಕಾಣ್ಬೋದಾಗಿರ್ತದ ಈ ವರ್ಣತಂತುವಿನಲ್ಲಿ ಸಾವಿರಾರು ಜೀನ್ಗಳು ಕಂಡುಬರುತ್ತವೆ ಜೀನ್ಗಳು ಅಥವಾ ಜೀನ್ಸ್ ಅಂತ ನಾವು ಹೇಳ್ತೀವಿ ಇವು ಜೀವಿಗಳ ಲಕ್ಷಣಗಳನ್ನು ನಿರ್ಧರಿಸುವಂಥ ಒಂದು ಅಂಶಗಳಾಗಿರುತ್ತವೆ ಮಾನವನಲ್ಲಿ ಕಂಡುಬರುವಂಥ ವರ್ಣತಂತುಗಳಂದರೆ ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳು ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಅಂತಂದರೆ ಒಟ್ಟು ನಲವತ್ತಾರು ಹಾಗಾದರೆ ಗೆಳೆಯರಿಯಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳನ್ನು ನೋಡಿದ್ವಿ ಈ ಪ್ರಶ್ನೆಗಳು ತಮಗೆ ಇಷ್ಟವಾದವು ನಾವು ಭಾವಿಸ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು